ನನಗೆ ಪ್ರಜ್ವಲ್ ನಾನು 2012ರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಒಟ್ಟೆ ಕೆಲಸ ಮಾಡ್ತಾ ಇದ್ದಿದ್ದು ಅವತ್ತಿಂದನು ಇವತ್ತಿನ ತನಕನು ಅಂದ್ರೆ ನಾನು ಯಾವುದೋ ಸಿನಿಮಾ ಮಾಡ್ತಾ ಇದ್ರೆ ಒಂದು ಟಚ್ ಅಲ್ಲಿ ಇರ್ತಿದ್ರು ಬಟ್ ಒಂದೇ ತಿಂಗಳಲ್ಲಿ ಅವನದು ನಂದು ಸಿನಿಮಾ ರಿಲೀಸ್ ಆಗ್ತಾ ಇರೋದು ಒಂದು ಖುಷಿ ಅಂದ್ರೆ ಅವನು ನನಗೆ ಒಬ್ಬ ಡೈರೆಕ್ಟರ್ ಆಗಿ ಒಂದು ಭಯ ಇರುತ್ತೆ ಪ್ರತಿ ರಾತ್ರಿ ಅವ್ನು 12 ಗಂಟೆಗೆ ಒಂದು ಫೋನ್ ಮಾಡ್ತಾನೆ ಅವನು ಕೂಡ ಅದು ನಾನು ಅವನಿಗೆ ಫೋನ್ ಮಾಡಿ ನಂದು ಹಿಂಗಾಗ್ತಿದೆ ಹೆಂಗೆ ಕತೆ ನಂದು ಅಂತ ಅವನು ಫೋನ್ ಮಾಡಿ ನಂದು ಹಿಂಗಾಗ್ತಿದೆ ಏನು ಕತೆ ಅಂತ ಅದೇ ಥರದ ಒಂದು ಫ್ರೆಂಡ್ಶಿಪ್ ನಂದು ಒಂದು ಇನ್ನು ಪ್ರಮೋದ್ ಸರು ನಾನು ಗೀತಾ ಬೆಂಗಲ್ ಸ್ಟೋರ್ ಡಬ್ಬಿಂಗಿಗೆ ಬಂದಿದ್ದೆ ನಾನು ಅವ್ರಿಗೆ ಬರ್ತ ನೆನಪಿರಲ್ಲ ಅದಾದ್ಮೇಲೆ ನಾನು ಗೀತಾ ಬೆಂಗಲ್ ಸ್ಟೋರ್ ಫಿಲಮ್ ನೋಡಿ ಇಲ್ಲ ಇಂಡಸ್ಟ್ರಿಗೆ ಒಬ್ಬ ದೊಡ್ಡ ಹೀರೋ ಹುಟ್ಟಿದ್ದಾರೆ ಅಂತ ನಾನು ಫೇಸ್ಬುಕ್ಕಲ್ಲಿ ಬರೆದಿದ್ದೆ ಬಹುಶಃ ನನಗೆ ಅವತ್ತಿಗೆ ಅವ್ರ ವಾಯ್ಸ್ ನನಗೆ ತುಂಬ ದೊಡ್ಡ ಆಶ್ಚರ್ಯ ಆಗಿತ್ತು ಯಾವ ವಾಯ್ಸ್ ಇದು ಅದು ಬೇರೆ ಯಾರು ಡಬ್ಬಿಂಗ್ ಮಾಡಿದಾರ ಅನ್ನೋಷ್ಟು ಆಗಿತ್ತು ಅದಾದ್ಮೇಲೆ ಮತ್ತೆ ಅದೇ ನಮ್ಮ ನನ್ನ ಸಿನಿಮಾ ಮೂಲಕನೇ ಅವರು ನನ್ನ ಸಣ್ಣ ಒಂದು ಪರಿಚಯ ಎಲ್ಲರಿಗೂ ಥ್ಯಾಂಕ್ ಯು ಸಿನಿಮಾ ದೊಡ್ಡ ಮಟ್ಟದಲ್ಲಿ ಗೆಲ್ಲಿ ಅನ್ನೋದು ನನ್ನ ಇದು ಯಾಕಂದ್ರೆ ನನಗೆ ವಿಶೇಷ ಪ್ರೀತಿ ಪ್ರಜ್ವಲ್ ಅಂದ್ರೆ ಯಾಕಂದ್ರೆ ಇಬ್ರು ಒಟ್ಟೆ ಕೆಲಸ ಮಾಡ್ತಿದ್ವು ಅನ್ನೋದೊಂದು ಹೆಮ್ಮೆ ಇತ್ತು ನಾ ಇವತ್ತು ಜಮಾಲಿಗುಡ್ಡ ಡೈರೆಕ್ಟ್ರು ಕೂಡ ಜಮಾಲಿಗುಡ್ಡ ಡೈರೆಕ್ಟ್ರು ನಾನು ಅವನು ಎಲ್ಲರೂ ಒಂದೇ ಸಾಲಿಗೆ ಬಂದಿದ್ದೀವಿ ಅನ್ನೋ ಒಂದು ಹೆಮ್ಮೆ ಇದೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ಎಲ್ಲ ಕಡೆ ಹೇಳಿದ್ದೀನಿ ಅಪ್ಪು ಸರ್ ದೊಡ್ಡ ಫ್ಯಾನ್ ಅಲ್ಲ ನನ್ನ ಎ ಸಿ ಅಂತ ಸೊ ಈಗ ಅವರ ಒಂದು ಇದರಲ್ಲಿ ಒಂದು ಸಿನಿಮಾ ಬರ್ತಿದೆ ಮತ್ತು ಬಾಸ್ ನೋಡಿದಾಗ ಇನ್ನೂ ಖುಷಿಯಾಯಿತು ಸೊ ಅದೊಂದು ಕಾರಣ ಸಾಕು ನನಗೆ ತುಂಬ ಹತ್ತಿರ ಆಗೋಕೆ ಸಿನಿಮಾ ಮತ್ತು ಪ್ರಮೋದ್ ಸರು ಅವ್ರ ಬಗ್ಗೆ ನಾನು ಬ್ಯಾಂಕ್ ಇವ್ರು ಯಾವಾಗ ನಾನು ಡೈರೆಕ್ಟ್ ಹೇಳ್ತಿದ್ರು ನಾನು ಶಾರ್ಟ್ ಮೂವಿ ಟೈಮಲ್ಲು ಗೀತಾ ಬೆಂಗಲ್ ಸ್ಟೋರ್ ನೋಡು ಅವ್ರು ಇಲ್ಲಿರ್ಬೇಕು ಅವ್ರು ಬೇರೆ ಏನೋ ಆಗಬೇಕಿತ್ತು ಕಣ ಬೇರೆ ಏನೋ ಆಗಬೇಕಿತ್ತು ಅಂತ ಅದಕ್ಕೆ ಟೈಮ್ ತೊಗೊಳುತ್ತೆ ಅದಕ್ಕೊಂದು ಒಂದು ಗುರಿ ಬೇಕಾಗಿರುತ್ತೆ ಸೊ ಈ ಮಟ್ಟಕ್ಕೆ ಒಂದು ದೊಡ್ಡ ಮಟ್ಟಕ್ಕೆ ನಿಂತಿದ್ದಾರೆ ತುಂಬ ಖುಷಿಯಾಯಿತು ಸರ್ ಅಂದರೆ ಹೇಳ್ತಾ ಇರ್ತೀವಿ ಕಮರ್ಷಿಯಲ್ ಆಗಿ ಕಮ್ಮಿ ಆಗ್ತಿದೆ ಸಿನಿಮಾಗಳು ಈಗ ಯಾರು ಆ ಥರದ ಕತೆಗಳು ಮಾಡ್ತಾರೆ ಅಂತ ಸೊ ಇವತ್ತು ನಾನು ನೋಡೋದು ಅನಿಸ್ತು ಈಗ ನಿಮ್ಗೆ ಒಂದಷ್ಟು ಕತೆಗಳು ನಿಮಗೆ ಅಂತ ಲಾಕ್ ಆಗಂತೂ ಇರುತ್ತೆ ಸೊ ಆ ಥರದೊಂದು ಪ್ಯಾಕ್ಡ್ ಆಗಿ ಕಾಣಿಸ್ತಾ ಇದ್ದೀರಾ ಖಂಡಿತ ನಮ್ಮ ಇಂಡಸ್ಟ್ರಿಗೆ ಈ ಥರದೊಂದು ಮಾಸು ಬೇಕಿತ್ತು ಸೊ ಯಾರು ಒಂದು ಆಗಲೇ ಹೇಳಿದ್ರು ಮಾಸ್ತಿ ಸರ್ ಈಗ ಆ ಥರ ರೈಟರ್ಸ್ಗಳಿಗೆ ಯಾರು ಸಿಗ್ತಿರ್ಲಿಲ್ಲ ಅಂತ ಸೊ ಈಗ ನೀವು ಖಂಡಿತ ಅದಕ್ಕೆ ಒಂದು ದೊಡ್ಡ ಗೇಟ್ ಹಾಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀರಾ ಸೊ ಖುಷಿ ಆಯ್ತು ಅಷ್ಟು ಸ್ಕ್ರೀನ್ ಅಲ್ಲಿ ಅಷ್ಟು ಅದ್ಭುತವಾಗಿ ಕಾಣಿಸ್ತಿದ್ದೀರಾ ಸೊ ನಾವೆಲ್ಲ ಈಗ ಅದನ್ನ ಫಾಲೋ ಮಾಡ್ತೀವಿ ಸೊ ತುಂಬಾ ಒಳ್ಳೆ ಪ್ರಯತ್ನ ನಮ್ಮ ನಿರ್ದೇಶಕರಿಗೂ ಹೇಳಕ್ ಇಷ್ಟಪಡ್ತೀನಿ ಕಮರ್ಷಿಯಲ್ ಸಿನಿಮಾಗಳು ಕಮ್ಮಿ ಆಗೋ ಟೈಮಲ್ಲಿ ಈ ತರದೊಂದು ಆಡಿಯನ್ಸ್ ಇದ್ದಾರೆ ತುಂಬಾ ಜನ ಆಡಿಯನ್ಸ್ ಇದ್ದಾರೆ ಅವ್ರಿಗೊಂದು ಒಳ್ಳೆ ರಸದೌತಣನೆ ಇದು ಸಿಗುತ್ತೆ ಅನ್ಕೊಂಡಿದ್ದೀನಿ ಪಾಂಡ್ರವಿ ಸೊ ಆ ತರದೊಂದು ದೊಡ್ಡ ಮಟ್ಟದ ಯಶಸ್ ಆಗ್ಲಿ ಸೊ ಮೀಡಿಯಾದವ್ರು ಯಾವಾಗಲೂ ಈಗಂತೂ ಕನ್ನಡ ಸಿನಿಮಾಗಳಿಗೆ ದೊಡ್ಡ ಮಟ್ಟದ ಸಪೋರ್ಟ್ ಕೊಡ್ತಾನೆ ಇದ್ದೀರಾ ಸೊ ಇದೇ ರೀತಿ ಬಾಂಡ್ರವಿಗೂ ಸಪೋರ್ಟ್ ಇರಲಿ ಕನ್ನಡ ಸಿನಿಮಾಗಳು ಯಾವ ಸಿನಿಮಾಗಳಿಗಿಂತಲೂ ಕಮ್ಮಿ ಇಲ್ಲ ಅನ್ನೋದು 2022ರಲ್ಲಂತೂ ದೊಡ್ಡ ಮಟ್ಟಕ್ಕೆ ಪ್ರೂವ್ ಆಗ್ತಿದೆ ನಾನು ನಿನ್ನೆದು ಒಂದು ಪ್ರೆಸ್ ಮೀಟ್ ಅಲ್ಲಿ ನಂಬುತ್ತಿದ್ದೆ ಅಂದ್ರೆ ಈಗ 2022 ಕನ್ನಡದವೇ ಹವಾ ಅಂತ ಸೊ ಅದು ಮತ್ತೆ ಪ್ರೂವ್ ಆಗ್ತಾನೆ ಇದೆ ಪ್ರತಿ ಸಿನಿಮಾಗಳಿಂದನೂ ಆ ಥರದೊಂದು ಆಗ್ತಾ ಇದೆ ನಾನು ಫಸ್ಟ್ 2013ರಲ್ಲಿ ಮನೋಮೂರ್ತಿ ಸರ್ ಅವರು ಒಂದು ಜಡ್ಜ್ ಆಗಿರೋ ಒಂದು ಸಿಂಗಿಂಗ್ ಶೋಗೆ ಯಾರೂ ಸೆಲೆಕ್ಟ್ ಮಾಡಿರಲಿಲ್ಲ ನನ್ನ ಅವರೊಬ್ಬರೇ ಸೆಲೆಕ್ಟ್ ಮಾಡಿದ್ರು ನಾನು ಆಗ ಸಿಂಗರ್ ಆಗಿ ಇದ್ದವನು ಸೊ ಆಮೇಲೆ ಆಕ್ಟಿಂಗ್ ಫೀಲ್ಡಿಗೆ ಬಂದಿದ್ದು ಇವತ್ತು ಅದೇ ವೇದಿಕೆಯಲ್ಲಿ ಅವ್ರ ಮ್ಯೂಸಿಕ್ಗೆ ನಾನು ಬಂದು ಮಾತಾಡ್ತಿರೋದು ನಮ್ಮ ಬಾಸ್ ಆಶೀರ್ವಾದ ಸೊ ಅಪ್ಪು ಸರ್ ಎಲ್ಲೂ ಹೋಗಿಲ್ಲ ಸೊ ಇವೆಲ್ಲ ಹಿಂಗೆ ಹೊಸ ಹೊಸ ಸಿನಿಮಾಗಳಿಗೆ ಈ ಥರ ಸಪೋರ್ಟ್ ಕೊಡ್ತಿರೋದು ಎಲ್ಲರೂ ಬಂದು ಒಂದು ಕುಟುಂಬದ ಥರ ಪ್ರತಿ ಪ್ರೆಸ್ ಮೀಟಲ್ಲೂ ಎಲ್ಲ ಕಲಾವಿದರಿಂದ ಹಿಡಿದು ಇರ್ಬೋದು ಮತ್ತು ಮೀಡಿಯಾದವ್ರು ಇರ್ಬೋದು ಟೆಕ್ನಿಷಿಯನ್ಸ್ ಇರ್ಬೋದು ಬೇರೆ ಬೇರೆ ಸಿನಿಮಾದವರು ಹೊಸ ಸಿನಿಮಾಗಳು ಬಂದ ತಕ್ಷಣ ಹೊಸೊಬ್ಬರಿಗೆ ಎಲ್ಲರೂ ಜೊತೆಗೆ ಬಂದು ಒಂದು ಫ್ಯಾಮಿಲಿ ಫಂಕ್ಷನ್ ಥರ ನಿಂತು ಸಪೋರ್ಟ್ ಮಾಡ್ತಿದ್ದೀರಾ ಸೊ ಅದು ಬಾಸ್ ಆಶೀರ್ವಾದ ಆಗಿತ್ತು ಅವ್ರ ಇಂಟೆನ್ಷನ್ ಆಗಿತ್ತು ಅದನ್ನೆಲ್ಲರೂ ಮೀಡಿಯಾದವರಿಂದ ಎಲ್ಲ ಇಡೀ ಚಿತ್ರರಂಗ ಮಾಡ್ತಿದೆ ಹಂಗಾಗಿ ನಿಮ್ಗಳೆಲ್ಲರ ಮೂಲಕ ಅಪ್ಪು ಸರ್ ನಮಗೆ ಕಾಣಿಸ್ತಿದ್ದಾರೆ ಸೊ ಇದೇ ರೀತಿ ಹೊಸ ಪ್ರಯತ್ನಗಳಿಗೆ ಹೊಸ ಕಲಾವಿದರಿಗೆ ಪ್ರೋತ್ಸಾಹ ಹೀಗೆ ಇರಲಿ ಖಂಡಿತ ಬಾಂಡ್ರವಿ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಸೊ ಅದು ಅದನ್ನ ನೋಡೋದು ಮತ್ತು ಅದನ್ನ ಗೆಲ್ಸೋದು ನಮ್ಮೆಲ್ಲ ಕರ್ತವ್ಯ ಅದನ್ನ ನಾವು ಮಾಡೋಣ ಜೈ ಅಪ್ಪು ಬಾಸ್ ಜೈ ಬಾಂಡ್ರವಿ ಥ್ಯಾಂಕ್ ಯು ಥ್ಯಾಂಕ್ ಯು ನವನಿತ್ ಮತ್ತು ಅಂಜುನ್ ಅವ್ರಿಗೆ ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕೇಳಿದೆ ಯಾರೆಲ್ಲ ಅತಿಥಿಗಳು ಬರ್ತಾ ಇದಾರೆ ಅಂತ ಇಲ್ಲ ಮೇಡಮ್ ನೋಡೋಣ ಗೆಸ್ಟ್ ಬಿಸಿ ಇರ್ಬೋದು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು ಸೊ ಆದ್ರೆ ಕರೆದಿರುವಂತ ಎಲ್ಲಾ ಗೆಸ್ಟ್ ಇವತ್ತಿನ ಕಾರ್ಯಕ್ರಮ ಯಹಾ ಜನರಲ್ ನಾಲೆಜ್ ಕಾಮ್ ಆಯೇಗಾ ಕಮ್ ಆಯೇಗಾ ಡೌನ್ಲೋಡ್ ದ ಕ್ವಿಜ್ ಮಾಸ್ಟರ್ ಆಪ್ ನೌ